ಶೋಭಾ ಕರಂದ್ಲಾಜಿ ಅವ್ರನ್ನ ಉಡುಪಿ ಚಿಕ್ಕಮಗಳೂರಿಂದ ಕಳಿಸಿದ್ದಾರೆ ಬೆಂಗಳೂರು ಉತ್ತರಕ್ಕೆ ಅವ್ರಿಗೆ ಟಿಕೆಟ್ ಅನ್ನು ಬಿಜೆಪಿಯವರು ಕೊಟ್ಟಿದ್ದಾರೆ ಉಡುಪಿ ಚಿಕ್ಕಮಗಳೂರ್ಲಿ ಗೋ ಬ್ಯಾಕ್ ಶೋಭಕ್ಕ ಗೋ ಬ್ಯಾಕ್ ಶೋಭಕ್ಕ ಅನ್ನೋ ದೊಡ್ಡ ಮಟ್ಟಿಗಿನ ವಿರೋಧ ಇತ್ತು ಗೆದ್ರು ನಮ್ಮನ್ನ ಕಾರ್ಯಕರ್ತನ ಮುಗಿಸ್ ನೋಡಲ್ಲ ತಿರ್ಗ್ ನೋಡಲ್ಲ ಕ್ಯಾರೆ ಅನ್ನಲ್ಲ ಕಾಳಜಿ ಇಲ್ಲ ಬೇಡ ಅಂತ ಕಳ್ಸಿದ್ರ ಅಲ್ಲಿಂದ ಯಡಿಯೂರಪ್ಪನವ್ರ ಮನೆ ಮುಂದೆ ಮಾತನಾಡ್ತಾ ಶೋಭಾ ಕರಂದ್ಲಾಜಿ ಹೇಳಿದ್ದಾರೆ ನನಗೆ ಯಾರು ಟಿಕೆಟ್ ತಪ್ಪಿಸೋಕೆ ಷಡ್ಯಂತ್ರ ಮಾಡಿದ್ರು ಯಾರು ನನ್ನ ವಿರುದ್ಧ ತಿರುಗಿ ಬಿದ್ರು ಯಾರು ನನ್ನ ವಿರುದ್ಧ ಮಸ್ಲತ್ತು ಮಾಡಿದ್ರು ಯಾರು ನನಗೆ ವಿರೋಧ ಮಾಡಿದ್ರು ಅವ್ರು ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ ಅವ್ರಿಗೆ ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ ಅನ್ನೋದ್ರ ಮೂಲಕ ನೇರವಾಗಿ ಮಾಜಿ ಸಚಿವ ಮಾಜಿ ಶಾಸಕ ಸಿ ಟಿ ಅವ್ರನ್ನ ಟಾರ್ಗೆಟ್ ಮಾಡಿ ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದಾರೆ ಅಟ್ ದಿ ಸೇಮ್ ಟೈಮ್ ಇಲ್ಲಿ ಡಿ ವಿ ಸದಾನಂದ ಗೌಡರು ಕಡೆಗಳಿಗೆ ಬೇಕು ಬೇಕು ಅಂತಿದ್ರು ಅವ್ರಿಗೂ ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಯಾರು ಬೆಂಗಳೂರು ಹತ್ರಕ್ಕೆ ಏನು ಸಂಬಂಧ ಅಂತ ಹೇಳೋರು ಅವ್ರ ಮನೆ ಇಲ್ಲೇ ಇದೆ ಹೆಬ್ಬಾಳ ಡಾಲಾಸ್ ಕಾಲೋನಿ ಬಟ್ ಮೂಲ ಊರು ಮಂಗಳೂರು ಆ ಭಾಗ ಪುತ್ತೂರು ಯಶವಂತಪುರದ ಶಾಸಕಿ ಆಗಿದ್ದರು ಯಶವಂತಪುರ ಕ್ಷೇತ್ರ ಅದು ಬೆಂಗಳೂರು ಉತ್ತರಕ್ಕೆ ಬರುತ್ತೆ ಸಿ ಟಿ ರವಿ ಪ್ರಮೋದ್ ಮಧ್ವರಾಜ್ ಡ ಸದಾನಂದ ಗೌಡ ವಿರುದ್ಧ ರೊಚ್ಚಿಗೆದ್ದಿರುವ ಶೋಭಾ ಕರಂದ್ಲಾಜೆ ಎಸ್ ಟಿ ಸೋಮಶೇಖರ್ ಮೇಲೆ ಏನು ಕ್ರಮ ಕೈಗೊಳ್ತೀರಿ ಅನ್ನೋದ್ರ ಬಗ್ಗೆ ನಾಲ್ಕಾಣಿ ಉತ್ತರ ಇಲ್ಲ ಬೆಂಗಳೂರಲ್ಲಿ ಅವ್ರಿಗೆ ಗೋ ಬ್ಯಾಕ್ ಅಂತ ನಾ ಬೆಂಗಳೂರು ಹೇಳ್ತಾ ಇದ್ರು ಅದೆಲ್ಲ ಯಾರೋ ಬೇಕು ಅಂತ ಇವೆಲ್ಲ ತಲೆ ಕೆಡಿಸ್ಕೊಳ್ಳೋಲ್ಲ ಅಂತ ಹೇಳಿದ್ದಾರೆ ಶೋಭಾ ಕರಂದ್ಲಾಜೆ ಶೋಭಾ ಕರಂದ್ಲಾಜೆ ಅವ್ರ ವಿರುದ್ಧ ಷಡ್ಯಂತ್ರ ಆಗಿದೆಯೋ ಪಿತೂರಿ ಆಗಿದೆಯೋ ಸೆಕೆಂಡ್ರಿ ಬಟ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಮಾತ್ರ ಒಬ್ಬ ಸಂಸದಿಯಾಗಿ ಮಾಡಬೇಕಾದಂಥ ಆ ಇನ್ವಾಲ್ವ್ಮೆಂಟು ಕಾಂಟ್ರಿಬ್ಯೂಷನ್ ವಿಚಾರ ಬಂದಾಗ ಆ ವಿರೋಧಕ್ಕೆ ಒಂದು ಅರ್ಥ ಇದೆ ಸತ್ಯ ಉಡುಪಿ ಜನ ವಿರೋಧ ಮಾಡಿದ್ಕೋ ಅರ್ಥ ಇದೆ ಇವರು ಆ ರೀತಿ ನಡ್ಕಂಡಿದ್ರು ಅಂಡ್ ಬೆಂಗಳೂರು ಉತ್ತರ ಏನು ಶೃಂಗೇರಿಯಲ್ಲಿ ಸೋತಂಥ ಡಿ ಬಿ ಚಂದ್ರೇಗೌಡರು ಒಂಬತ್ತರ ಎಂ ಪಿ ಆಗಿದ್ದರು ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನ ಸಿಗಲ್ಲ ಅಂತ ಕಣ್ಣಿರತಂಥ ಸದಾನಂದ ಗೌಡರು ಸಿ ಎಮ್ ಆದರೂ ಅದಾದಮೇಲೆ ಹದಿನಾಲ್ಕರಲ್ಲಿ ಇಲ್ಲಿ ಎಂ ಪಿ ಆದರು ಬೆಂಗಳೂರು ಉತ್ತರದಲ್ಲಿ ಹತ್ತೊಂಬತ್ತರಲ್ಲಿ ಎಂ ಪಿ ಆದರು ಅನಂತಕುಮಾರ್ಗೆ ಆಲ್ಟರ್ನೇಟಿವ್ ಇವ್ರನ್ನ ಹೀರೋ ಮಾಡ್ಬಿಡ್ತೀವಿ ಅಂತ ಹೊಟ್ಟಿರು ನರೇಂದ್ರ ಮೋದಿ ಆಗಲಿಲ್ಲ ಡಿ ವಿ ಎಸ್ ಜೀರೋ ಆದ್ರು ಅಂಥವ್ರನ್ನೇ ಜನ ಗೆಲ್ಸಿದ್ದಾರೆ ಇನ್ನು ಶೋಭಾ ಕನದಾಜೆ ಯಾವ ಲೆಕ್ಕ ಶೋಭಾ ಅಲ್ಲ ಇಲ್ಲಿ ಸೌಮ್ಯ ಅಕ್ಕ ಇದ್ರು ಗೆಲ್ಸರು ಮಂಗಳಕ್ಕ ಇದ್ರು ಗೆಲ್ಸರು ಇನ್ನೊಬ್ಬ ಅಕ್ಕ ಇದ್ರು ಗೆಲ್ಸರು ಶೋಭಕ್ಕನೆ ಬೇಕಾಗಿರಲಿಲ್ಲ ನಾರ್ತ್ಗೆ ಬಿಜೆಪಿಗೆ ಆದರೆ ಬಿಜೆಪಿ ಏನಾಯಿತು ಅಂದ್ರೆ ಸಿಟಿ ರವಿ ಬರೋದ ತಡಿಯೋಕೆ ಮಲ್ಲೇಶ್ವರಂ ಅಶ್ವಥ್ ನಾರಾಯಣ ಆರ್ ಅಶೋಕೆಲ್ಲ ಎಲ್ಲ ಸೇರ್ಕೊಂಡು ಸಿಟಿ ರವಿ ಬಂದ್ರೆ ಅವಾಯ್ಡ್ ಮಾಡಿದ್ರು ಈಗ ಶೋಭಕ್ಕ ಬಂದ್ರು ಸಿಟಿ ರವಿ ಅಟ್ಲೀಸ್ಟ್ ಸ್ವಲ್ಪ ಮಾತು ಕೇಳೋರು ಶೋಭಕ್ಕ ಡೈರೆಕ್ಟ್ ಆಗಿ ಯಾರನ್ನು ಕನ್ಸಿಡರ್ ಮಾಡಲ್ಲ ಇವ್ರಸ್ ನೋಡಬೇಕು ಈ ಅಶ್ವಥ್ ನಾರಾಯಣ ಈ ಬೆಂಗಳೂರು ಬಿಜೆಪಿ ನಾಯಕರ ಅಶೋಕ್ ಅವರ ಕತೆ ಬೆಂಕಿಯಿಂದ ಬಾಂಡ್ಲೆಗೆ ಅಂತ ಆಯ್ತು ಈಗ ಶೋಭಾ ಕರ್ಲಾಜೆ ಸಿಟಿ ರವಿ ಸಮೇತ ಅವರೆಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ ಬಟ್ ಒಂದಂತೂ ಸತ್ಯ ಕಾರ್ಯಕರ್ತರೆಲ್ಲ ಬರೀ ಯಾರ್ದು ಹೇಳಿಕೆ ಮಾಡಿ ವಿರೋಧ ಮಾಡಿದ್ದಾರೆ ಅಂದರೆ ಅದು ಬೇರೆ ಕತೆ ಆದರೆ ಶೋಭಾ ಕರಂದ್ಲಾಜಿ ಅವರ ಉಡುಪಿ ಚಿಕ್ಕಮಗಳೂರು ಸಂಸದ ಏನಾಗಿದ್ರು ಆ ಪೀರಿಯಡನ್ನು ತೆಗೆದು ನೋಡಿದಾಗ ಆ ಜನ ವಿರೋಧ ಮಾಡಿದ್ಕು ಒಂದು ಅರ್ಥ ಇತ್ತು ಅದು ಪ್ರಾಮಾಣಿಕ ವಿಚಾರ ಸೊ ಈಗ ಉತ್ತರದಲ್ಲಿ ಗೆದ್ದುಬಿಟ್ಟಿದ್ದೀನಿ ಅಂತ ಬೀಗ್ತಿದ್ದಾರೆ ಕಾಂಗ್ರೆಸ್ ಅವರು ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನೋದ್ರ ಮೇಲೆ ಇಲ್ಲಿ ಫಲಿತಾಂಶ ನಿರ್ಧಾರ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದಂಥ ಆ ದೊಡ್ಡಗೆ ನರೇಂದ್ರ ಮೋದಿ ಅಲೆ ಅಂತಲ್ಲ ನರೇಂದ್ರ ಮೋದಿ ಯೋಗ್ಯ ಇರ್ಬೋದು ಅವ್ರ ಪಾರ್ಟಿ ಕ್ಯಾಂಡಿಡೇಟ್ ಎಲ್ಲ ಯೋಗ್ಯ ಏನೋಕ್ಕಾಗತ್ತೇನು ಕರ್ನಾಟಕ ರಾಜ್ಯದ ಇಪ್ಪತ್ತು ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ಘೋಷಣೆ ಮಾಡಿದಾರೆ ಇಪ್ಪತ್ತು ಇಪ್ಪತ್ತು ಕ್ಯಾಂಡಿಡೇಟ್ಗಳೇನು ಯೋಗ್ಯರೇನು ಉಡ್ಕಂಡು ಬಂದರೆ ಅದು ಪಳಕೆಲ್ಲ ಸಿಗ್ತವೆ ಸೊ ನೋಡೋಣ ಬೆಂಗಳೂರು ಉತ್ತರದ ಜನ ಏನು ಮಾಡ್ತಾರೆ ಶೋಭಾ ಕರಂದ್ಲಾಜೆ ಅಂತಂತೂ ಓಟ ಹಾಕಲ್ಲ ಬಿ ಜೆ ಪಿ ನರೇಂದ್ರ ಮೋದಿ ಅಂತ ಓಟ್ ಹಾಕ್ತಾರೆ ಆ ಅಲೆಯಲ್ಲಿ ಇವರೆಲ್ಲ ಸಂಸತ್ ಸೇರ್ಕೋಬೋದು ಬಟ್ ಅವ್ರು ಮಾತಾಡೋ ಶೈಲಿ ಹೇಗಿತ್ತು ಅಂದರೆ ಸಿ ಟಿ ರವಿ ಅಟ್ಲೀಸ್ಟ್ ಎರಡು ಸಾವಿರದ ನಾಲ್ಕಿಂದ ಐ ತಿಂಕ್ ಎಮ್ ಎಮ್ ಎಲ್ ಎ ಸಿ ಟಿ ರವಿ ಪ್ರಮೋದ್ ಮಧ್ವರಾಜ್ ಕೂಡ ಅವರು ಎಮ್ ಎಲ್ ಎ ಎಂ ಪಿ ಮಿನಿಸ್ಟರ್ ಆಗಿದ್ದವರು ಸದಾನಂದ ಕೂಡ ಎಮ್ ಎಲ್ ಎ ಎಮ್ ಎಲ್ ಸಿ ಎಂ ಪಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವರು ಟಿಕೆಟ್ ಪಡೆಯೋಕೆ ಇವ್ರು ಹೆಂಗೆ ಪ್ರಯತ್ನ ಮಾಡಿದ್ರು ಅವರು ಹಂಗೆ ಪ್ರಯತ್ನ ಮಾಡಿರ್ತಾರೆ ಆದರೆ ಆ ಪಕ್ಷದ ನಾಯಕರುಗಳನ್ನೇ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ವ್ಯಂಗ್ಯ ಮಾಡಿ ಕಾಲು ಹೇಳಿದ್ರೆ ಇವ್ರ ಕಾಲು ಇನ್ನೊಬ್ಬರು ಎಳಿತಾರೆ ಬಟ್ ಶೋಭಕ್ಕ ಭಾಳ ಸ್ಪೀಡಾಗಿದ್ದಾರೆ ಇದೇ ಶೋಭಕ್ ಹಂಗೆ ಯಾಕೆ ರಾಜ್ಯಾಧ್ಯಕ್ಷ ಸ್ಥಾನ ತಪ್ತು ಶೋಭಕ್ಕ ರಾಜ್ಯಾಧ್ಯಕ್ಷ ಆಗ್ತಾರೆ ಅಂದಾಗ ನಮ್ಮ ಶೋಭಕ್ಕನ ಆಗಲಿ ಆಗಲಿ ಅಂತ ಡಿ ಕೆ ಹಾಕಿ ವ್ಯಂಗ್ಯ ಮಾಡಿದ್ರು ಶೋಭಕ್ಕ ಕೆಪಾಸಿಟಿಗಿಂತ ಕಾಂಟ್ಯಾಕ್ಟ್ ಮೇಲೆ ಟಿಕೆಟ್ ಸಿಕ್ಕಿದೆ ಅನ್ನೋದು ಗೊತ್ತಿರೋ ವಿಚಾರ ಬಟ್ ನನ್ನ ಕೆಪಾಸಿಟಿ ನೋಡಿ ಟಿಕೆಟ್ ಕೊಟ್ಟವ್ರೆ ಅಂತ ಏನಾರ ಶೋಭಕ್ಕನಜ ಭಾವಿಸಿದ್ರೆ ನೆವರ್ ಶೋಭಾ ಕರಂದ್ಲಾಜೆ ಜಾಗದಲ್ಲಿ ಸೌಮ್ಯಕ್ಕನೋ ರಮ್ಯಕ್ಕನೋ ಶೀಲಕ್ಕನೋ ಮಂಗಳಕ್ಕನೋ ನಿಂತಿದ್ರು ಬೆಂಗಳೂರು ಸೌತಲ್ಲಿ ಬಿ ಜೆ ಅದೇ ಸ್ಟ್ರೆಂತು ಶೋಭಾ ಕರಂದ್ಲಾಜೆ ಕಾರಣಕ್ಕೆ ಬೆಂಗಳೂರು ಸ ನಾರ್ತಲ್ಲಿ ಏನೋ ಆಗ್ಬಿಡುತ್ತೆ ಅಂತ ಅವೆಲ್ಲ ಭ್ರಮೆ ಚಂದ್ರೇಗೌಡ್ರೂ ಗೆಲ್ಸವ್ರೆ ಸದಾನಂದ ಗೌಡ್ರುನು ಗೆಲ್ಸವ್ರೆ ಸೊ ಹಾಗಾಗಿ ಶೋಭಾ ಕರಂದ್ಲಾಜೆ ಸಿ ಟಿ ರವಿಯವ್ರಿಗೆ ಅವ್ರವ್ರ ಪಾರ್ಟಿಯವ್ರಿಗೆ ಚುಚ್ಚಿ ಚುಚ್ಚಿ ಏನೋ ಸಾಧಿಸ್ತೆ ಅಂತ ಹೋಗ್ತಾರೆ ಅದು ಅವ್ರ ಭ್ರಮೆ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಬೆಂಗಳೂರು ಉತ್ತರ ಯಾರಾಗ್ತಾರೆ ಎಂ ಪಿ ಕಾಮೆಂಟ್ ಮಾಡಿ ತಿಳಿಸಿ ಶೋಭಾ ಕರಂದ್ಲಾಜೆ ಅವರು ಭಾವಿಸಿರುವಂಥ ಆ ಮಟ್ಟಿ ಪ್ರಭಾವಿನ ಸಿ ಟಿ ರವಿ ಸದಾನಂದ ಗೌಡ ಸೇಮ್ ತಟ್ಟಲೆ ತೂಗೋದೆಲ್ಲ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಶೋಭಾ ಕರಂದ್ಲಾಜೆ ಗೆದ್ದಿರೋದು ಒಂದೇ ಎಮ್ ಎಲ್ ಎಲೆಕ್ಷನ್ ಅದು ಯಶವಂತಪುರ ಅದು ಒಂದೂವರೆ ಸಾವಿರ ಓಟಲ್ಲಿ ಅವತ್ತು ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ ಅಲ್ಲ ಅಲ್ಲಿ ಸಾಮಾನ್ಯ ಕಾರ್ಯಕರ್ತರು ನಿಂತಿದ್ರು ಗೆಲ್ಲಾರ ಅವತ್ತಲ್ಲಿ ಉಡುಪಿ ಚಿಕ್ಕಮಗ್ಳೂರಲ್ಲಿ ಹಾಗಾಗಿ ಫೈಟ್ ಮಾಡಿ ಗೆದ್ದವರು ಒಂದಂತ ಗೊತ್ತಾಗುತ್ತೆ ಬಟ್ ಏನೇ ಶೋಭಾ ಕರಂದ್ಲಾಜಿ ಅವರು ಈ ಹೇಳಿಕೆ ಸಿ ಟಿ ರವಿ ಅವರಿಗೆ ಅವರಿಗೆಲ್ಲ ಟಾಂಗ್ ಕೊಡೋ ಶೈಲಿ ಬಗ್ಗೆ ತಾವೇನು ಹೇಳ್ತೀವಿ ಹಾಗೆ ಉತ್ತರದ ಎಂ ಪಿ ಯಾರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಹಾಗೆ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮಾಡಿ ಧನ್ಯವಾದ